ಕೊಟ್ರೆ ಅವ್ರಿಗೆ ಒಳ್ಳೇದು, ಯಾಕಂದ್ರೆ ಎಲ್ಲರೂ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ ನಗರಸಭೆಗೆ. ಇನ್ನೊಂದು ಏನಂದ್ರೆ ನಮ್ಗೂ ಒಂದು ಇದಾಗುತ್ತೆ. ಈಗ ನೋಡಿ ಸರ್, 15 ಮಾಡಲ್ ಆದಷ್ಟು ಕಮರ್ಷಿಯಲ್ ಬಿಲ್ಡಿಂಗ್ ಇದಾವೆ, ಒಬ್ಬರ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ, ರಾತ್ರಿ ಅವ್ರು ರಾತ್ರಿ ಲೈಸೆನ್ಸ್ ಕೊಡ್ತಾರೆ. ಇದರಲ್ಲಿ ನಮ್ಮ ಅದಕ್ಕಾಗಿ ಯಾರು ಸಹ ಇರಲಿ, ಕುತ್ಕೊಳ್ಳಿ. ಎಷ್ಟು ಟ್ಯಾಕ್ಸ್ ಕಲೆಕ್ಷನ್ ಮಾಡಿದ್ರೆ ಎಷ್ಟು ಇದಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಇದಾವೆ? 15 ಮಾಡಲ್ ಎಷ್ಟು ಟ್ಯಾಕ್ಸ್ ಕಟ್ತಾ ಇದಾರೆ? ಎಷ್ಟು ಕಮರ್ಷಿಯಲ್ ಬಿಲ್ಡಿಂಗ್ ಬಂದಿದ್ದಾರೆ ಅದರಲ್ಲಿ? ಈಗ ಬಿಬಿ ರೋಡ್ ಸಮೇತ ತಗೊಳ್ಳಿ, ಲಾಸ್ಟ್ ವಾಪಸ್ ಅಂದ್ರದವರ್ಗು. ಅಧ್ಯಕ್ಷ, ನಾನು ಕೊರೋನಾ ಮಾತಾಡ್ತಿಲ್ಲ, ನೀವು ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಿದ್ದೀರಲ್ವ, ಎಷ್ಟು ಅಂಗಡಿ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟಿದ್ದೀರಾ? ಎಷ್ಟು ಟೆಕ್ನಿಕ್ ಟ್ರೈಲೆನ್ಸ್ ಕೊಟ್ಟಿದ್ದಾರೆ? ಎಷ್ಟು ಕಮರ್ಷಿಯಲ್ ಬಿಲ್ಡಿಂಗ್ ಇದಾವೆ? ಕಮರ್ಷಿಯಲ್ ಟ್ಯಾಕ್ಸ್ ಎಷ್ಟು ಕಟ್ತಿದ್ದಾರೆ? ಹೆಲ್ತ್ ಸೆಕ್ಷನ್ ನಗರಸಭೆ ಆದಾಯ ಎಲ್ಲಿಂದ ಬರುತ್ತೆ? ಎಷ್ಟು ಕೊಟ್ಟಿದ್ದಾರೆ ಟ್ರೇಡ್ ಲೈಸೆನ್ಸ್? ಟ್ರೇಡ್ ಲೈಸೆನ್ಸ್ ತಗೋಬೇಕು ಅನ್ನೋ ಇದೇ ಇಲ್ಲ. ಇಲ್ಲ, ಯಾರ ಹತ್ರ ಇಲ್ಲ ಸರ್. ನೀವು ಬನ್ನಿ ಕಮಿಷನರ್ ಸಾಹೇಬ್ರಿ, ಬನ್ನಿ, ನಾನು ಬರ್ತೀನಿ ನಿಮ್ಮ ಜೊತೆ. ಈಗ ಸದಸ್ಯರು ಎಷ್ಟು ಹೊಸ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಸರ್, ಹೊಸ ಎಲ್ಲ ಕಮರ್ಷಿಯಲ್ ಬಿಲ್ಡಿಂಗ್ ಇಲ್ಲ. ಈಗ ನೋಡಿ, ಅದನ್ನ ನಾನು ಮಾರ್ಚ್ ಏಪ್ರಿಲ್ ಮೇಲಕ್ಕೆ ಹೊಸದಾಗಿ ರಿನ್ಯೂವಲ್ ಆಗುವಂತದ್ದು ಪ್ಲಾನ್ ಮಾಡಿದ್ರಿ. ಈಗ ಟ್ರೇಡ್ ಲೈಸೆನ್ಸ್ ಪ್ಲಸ್ ಯಾರು ರೆವಿನ್ಯೂ ಕಟ್ತಾ ಇಲ್ಲ, ಯಾರು ಅವ್ಯವಹಾರ ಮಾಡಿದ್ದಾರೆ ಬಿ ವಿ ರಸ್ತೆಯಲ್ಲಿ, ಎಲ್ಲ ಪಟ್ಟಿ ಮಾಡಿದ್ರಿ. ಆ ಪಟ್ಟಿ ಪ್ರಕಾರ ನಾವು ಮುಂದಿನ ದಿನಗಳಲ್ಲಿ ಅದೇ ಕ್ರಮ ತರಬೇಕು, ತಗೊಂತೀರಿ. ನಾನು ಹೇಳ್ತೀನಿ, ವಿ ಆರ್ ದಿ ಹೈಯೆಸ್ಟ್ ಪೇಯರ್ ನಾವು, ಕನ್ಸ್ಯೂಮರ್ ಮುನ್ಸಿಪಲ್ ಕೌನ್ಸಿಲ್ ಹೈಯೆಸ್ಟ್ ದುಡ್ಡು ನಿಮ್ಗೆ ಕಟ್ತಾ ಇರೋದು ನಾವು. ನಗರಸಭೆದು ದುಡ್ಡು ಜಕ್ಕಲ್ ಮುಡಿದ ಜಸ್ಟ್ ಕಟ್ತಾ ಇದೀವಿ ನಾವು. ಸ್ಟ್ರೀಟ್ ಲೈಟ್ ಜಸ್ಟ್ ಒಂದು ಕೋಟಿ ಚೀಲ ರೂಪಾಯಿ ಕಟ್ತೀವಿ ವರ್ಷಕ್ಕೆ ನಾವು. ನೀವು ಅದನ್ನ ನಮ್ಗೆ ಜನರೇಟ್ ಆದ್ರೆ ತಾನೇನ್ರಿ ನಿಮ್ಗೆ ಕಟ್ಟೋದು ನಾವು. ಹೊಸದಾಗ ನೀರು ಹಿಡಿದ್ಬಿಟ್ಟಿರ್ತಾರೆ ಮೇಲೆಗಡೆ, ಅದು ಬೋರ್ ಕೆಟ್ಟೋದಾಗ ಪ್ರತಿದಿನ ನಾವು ಇವ್ರ ಹತ್ರ ನೂರು ಫೋನ್ ಮಾಡ್ಬೇಕು, ಅವ್ರ ಬಗ್ಗೆ ಆಫ್ ಮಾಡಿ ಅಂತ. ಅದಕ್ಕೆ ಅಲ್ಲಿ ಹೋಗ್ಲಿ ಕೇಬಲ್ ಆದ್ರೂ ಹಾಕೊಡಿ ಅಂತ ಸುಮಾರು ನಾನು ಲೆಟ್ರು ಕೊಟ್ಟಿದ್ದೀನಿ. ಇವ್ರ ಹತ್ರ ಎಸ್ಟಿಮೇಟ್ ಮಾಡ್ಕೊಡ್ರೆ, ಒಂದು ಎಸ್ಟಿಮೇಟ್ ಕೊಟ್ರೆ 80 ಲಕ್ಷ, 80 ಸಾವಿರ, 90 ಸಾವಿರ, 1 ಲಕ್ಷ ಅಂತ ಹಿಂದಿದ್ದಾರೆ. ನಾವೆಲ್ಲ ನಮ್ಮಲ್ಲಿ ನಗರಸಭೆಗೆ ದುಡ್ಡಿಲ್ಲ ಅಂತಾರೆ, ಅವ್ರು ಹಾಕೋರು ಹಾಕ್ಬಿಟ್ಟಿರ್ತಾರೆ. ನಾವು ಬೋರ್ ಫಸ್ಟ್ ಹಾಕಿರ್ತೀವಿ, ಬೋರಕ್ಕಂತ ಮುಂಚೆ ಲೈನ್ ಹಿಡಿದ್ಬಿಟ್ಟಿರ್ತಾರೆ. ಅದ್ರ ಮೇಲೆ ಬಂದು ನಾವು ಅತ್ತೆ ಬೆಳೆಯವ್ರ ಪ್ರತಿ ಸಲ ಕೆಟ್ಟೋದಾಗೆಲ್ಲ ನಾವು ಇವ್ರ ಹತ್ರ ಕಾಯ್ಬೇಕು. ನಮ್ಮಲ್ಲಿ ಬೋರ್ ರಿಪೇರಿ ಮಾಡೋರೇ ಅಪರೂಪಕ್ಕೆ ಬರೋ, ನಮ್ಮ ಅವ್ರನ್ನೇ ಕಾಡ್ಬೇಕು. ಅವ್ರು ಬಂದ ಟೈಮ್ ಇವ್ರು ಸಿಗೋದಿಲ್ಲ, ಇವ್ರು ಆಫ್ ಮಾಡೋದಿಲ್ಲ. ಸುಮಾರು ತೊಂದರೆ ಸರ್, ಅದನ್ನ ಸುಮಾರು ಸಲ ಆಗಿದೆ. ಅದು 2-3 ಲೆಟರ್ ಕೊಡೋ ಸಮಯ ಇಂಜಿನಿಯರ್ ಕೈಯಲ್ಲಿ ಲೆಟರ್ ಕೊಡ್ಸಿದ್ದೀನಿ. 29ನೇ ವಾರ್ಡಲ್ಲಿ ಅದೇ ತರ ನಾನು ಎ ಡಬ್ಲ್ಯೂ ಪುರುಷೋತ್ತಮ ಅವರಿಂದ ಹಿಡಿದು ಸುಮಾರು ಒಂದು 50 ಸಾರಿ 100 ಸಾರಿ ಕಾಲ್ ಮಾಡಿರ್ತೀನಿ, ಚೇಂಜ್ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಂತ ಹೇಳಿ ಕೂಡ ಇವತ್ತಿಗೂ ಮಾಡ್ಕೊಟ್ಟಿಲ್ಲ. ಆಮೇಲೆ ಮೆದ್ದೇಶಿರ ಹೇಳ್ದಂಗೆ ನೀವು ಅದನ್ನ ನೋಟ್ ಮಾಡ್ಕೊಳ್ಳಿ, ದಯವಿಟ್ಟು ಇಲ್ಲಿ ಬಂದಿದ್ದೀರಾ ನೀವು ಲೆಟರ್ ಕೊಡ್ರಿ ಅಂತ ಹೇಳಿದ್ರೆ ಆಗಲ್ಲ. ನೀವು ನೋಟ್ ಮಾಡಿಕೊಂಡು ಅಲ್ಲಿ ಗಮನಕ್ಕೆ ತನ್ನಿ ತಂದು. ಆಮೇಲೆ ಅಧ್ಯಕ್ಷರು 2.5 ತಿಂಗಳಾಗಿದೆ, 7-4 ತಿಂಗಳಾಗಿದೆ ಅಂತೆ, ನೀವು ಯಾಕೆ ಕ್ರಮ ತಗೊಂಡಿಲ್ಲ? ಯಾಕೆ ನೀವು ಬೇಜವಾಬ್ದಾರಿ ಮಾಡ್ತಾ ಇದ್ದೀರಾ? ಯಾಕಂದ್ರೆ ಸೀರಿಯಸ್, ಒಂದೊಂದು ಮಕ್ಕಳ ಜೀವನೂ ಕೂಡ, ಒಂದೊಂದು ಇವ್ರದ್ದು ಕೂಡ ಜೀವನ ಇರುತ್ತೆ, ಅದು ಈ ಫೇಲ್ಯೂರ್ ಆಗಬಾರ್ದು. ಈಗೆಲ್ಲ ಹೇಳ್ತಾ ಇದ್ರೆ 3 ಕೋಟಿ ನಾವು ಇನ್ಕಮ್ ಕಟ್ತಾ ಇದೀವಿ ಅಂತ ಹೇಳ್ಬಿಟ್ಟು ಯಾಕೆ ನೀವು ಈ ತರ ಬೇಜವಾಬ್ದಾರಿ ಸಭೆಯಿಂದ ಕರೆಂಟ್ಗೆ ಇದು ಮಾಡಿ. ಈಗ ನಾನು 15 ಮಾಡಲೇ ತಗೊಳ್ಳಿ, ರಾತ್ರಿ ಟ್ರ್ಯಾಕ್ಟರ್ ಶೋರೂಮ್ಗೆ ಎನ್ವಸಿ ಕೊಟ್ಟರು, ಅವ್ರು ಟ್ಯಾಕ್ಸ್ ಕಟ್ಟಿದಾರ, ಡ್ರೈವಿಂಗ್ ಲೈಸೆನ್ಸ್ ತಗೊಂತಿದಾರ, ಯಾರು ಗೊತ್ತಿಲ್ಲ. ಇವಾಗ 10 ತಿಂಗಳಾಗಿದೆ ಸರ್, ನಾನು 8-9 ತಿಂಗಳಾಗಿದೆ ನನ್ನ ದಾಖಲೆ ಕೊಟ್ಟು, ಒಬ್ರು ಡ್ರೈವಿಂಗ್ ಲೈಸೆನ್ಸ್ ತಗೊಂಡಿದಾರ, ಬಿಲ್ಡಿಂಗ್ ಕಟ್ಟ ಕಳೆದ 10 ತಿಂಗಳ ಹಿಂದೆ